ಮಂಗಳೂರಿನಲ್ಲಿ ಆಟೋದಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಸ್ಟೇಷನ್ ಕ್ರಾಸ್ನಿಂದ ಆಟೋ ಹತ್ತಿದ್ದ ಆರೋಪಿ ಇನ್ನು ಆಟೋ ಚಾಲಕ ಪುರುಷೋತ್ತಮ್ ನೀಡಿರುವ ದೂರಿನಲ್ಲಿ ಇದನ್ನ ಉಲ್ಲೇಖಿಸಲಾಗಿದೆ ಮಂಗಳೂರಿನಲ್ಲಿ ಆಟೋ ಬಾಂಬ್ ಬ್ಲಾಸ್ಟ್ ಏನಾಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕ ಆಟೋವನ್ನ ಚಲಾಯಿಸುತ್ತಿದ್ದ ಪುರುಷೋತ್ತಮ್ ದೂರನ್ನ ನೀಡಿದ್ದಾರೆ ಇದರಲ್ಲಿ ಕೆಲವು ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ ಅದೇನಂದ್ರೆ ರೈಲ್ವೆ ಸ್ಟೇಷನ್ ಕ್ರಾಸ್ ನಿಂದ ಆರೋಪಿ ಆಟೋ ಹತ್ತಿದ್ದ ತದನಂತರ ಪಂಪೆಲ್ ವರೆಗೆ ಕರೆದುಕೊಂಡು ಹೋಗಲು ಈ ಶಂಕಿತ ವ್ಯಕ್ತಿ ಏನಿದ್ದಾನೆ ಇವನು ಆಟೋ ಚಾಲಕನಿಗೆ ಹೇಳ್ತಾನೆ ರೋಹನ್ ಸ್ವೇರ್ ಕಟ್ಟಡದ ಬಳಿ ಆಟೋ ತಪ್ಪಿದಾಗ ಸ್ಫೋಟ ಸಂಭವಿಸಿದೆ ಎಸ್ ಸ್ಫೋಟ ನಡೆದ ಸಂದರ್ಭದಲ್ಲಿ ಸ್ಫೋಟದ ಜೊತೆ ಬೆಂಕಿ ಹಾಗೂ ಹೊಗೆ ಕಾಣಿಸಿಕೊಂಡಿತ್ತು ಇದರಿಂದ ತಕ್ಷಣ ರಿಕ್ಷಾದಿಂದ ಆಟೋ ಚಾಲಕ ಮತ್ತು ಆರೋಪಿ ಹೊರ ಓಡಿ ಬಂದಿದ್ದಾರೆ ಮಂಗಳೂರಿನಲ್ಲಿ ಆಟೋ ಬಾಂಬ್ ಬ್ಲಾಸ್ಟ್ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕ ಪುರುಷೋತ್ತಮ್ ದೂರು ನೀಡಿದ್ದಾರೆ ಈ ದೂರಿನಲ್ಲಿ ಕೆಲವು ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ ಅಂದ್ರೆ ಅವನ ಚಲನವಲನಗಳ ಬಗ್ಗೆ ಅಂದ್ರೆ ರೈಲ್ವೆ ಸ್ಟೇಷನ್ ಕ್ರಾಸ್ ನಲ್ಲಿ ಈ ಆರೋಪಿ ಆಟೋವನ್ನು ಹತ್ತುತ್ತಾನಂತೆ ಚಾಲಕ ಪುರುಷೋತ್ತಮರ ಆಟೋ ಏನಿದೆ ಇದಕ್ಕೆ ಆರೋಪಿ ಹತ್ತುತ್ತಾನೆ ರೈಲ್ವೆ ಸ್ಟೇಷನ್ ಕ್ರಾಸ್ ನಿಂದ ತದನಂತರ ಪಂಪ್ ವೇಲ್ಗೆ ಕರೆದುಕೊಂಡು ಹೋಗಲು ಹೇಳ್ತಾನಂತೆ ನನ್ನ ಪಂಪ್ ವೇಲ್ ವರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಡ್ರಾಪ್ ಮಾಡಿ ಅಂತ ರೋಹನ್ ಸ್ಕ್ವೇರ್ ಕಟ್ಟಡದ ಬಳಿ ತಲುಪಿದಾಗ ಸ್ಫೋಟ ಸಂಭವಿಸಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇದು ರೋಹನ್ ಸ್ಕ್ವೇರ್ ಕಟ್ಟಡದ ಬಳಿ ಇಲ್ಲಿ ದಾರಿ ಮಧ್ಯೆ ಸ್ಫೋಟ ಸಂಭವಿಸಿದೆ ಸ್ಫೋಟದ ಜೊತೆಗೆ ಬೆಂಕಿ ಹಾಗೂ ಹೊಗೆ ಕಾಣಿಸಿಕೊಂಡಿದ್ರಿಂದ ಆಟೋ ಚಾಲಕ ಮತ್ತೆ ಈ ವ್ಯಕ್ತಿ ಏನಿದ್ದಾನೆ ಆರೋಪಿ ಆತ ತಕ್ಷಣ ಹೊರಗೆ ಬರ್ತಾರೆ ಇಬ್ರು ಇಬ್ಬರನ್ನ ಸದ್ಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ ಸ್ಥಳೀಯರು ಆಟೋ ಚಾಲಕ ಹಾಗೂ ಇತರರನ್ನ ಕೊಲೆ ಮಾಡಲು ಸ್ಫೋಟಕ ಸಾಗಾಣಿಕೆ ಮಾಡಲಾಗಿದೆ ಅನ್ನೋ ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ ಇನ್ನು ಈ ಬಾಂಬ್ ಬ್ಲಾಸ್ಟ್ ಅಲ್ಲಿ ಆಟೋಗೆ ಬಹಳಷ್ಟು ಹಾನಿ ಉಂಟಾಗಿದ್ದು ಸುಮಾರು 50,000 ರೂಪಾಯಿಗಳ ಹಾನಿಯಾಗಿದೆ ಅಂತ ಕೂಡ ಆಟೋ ಚಾಲಕ ಉಲ್ಲೇಖಿಸಿದ್ದಾರೆ ತಮ್ಮ ದೂರಿನಲ್ಲಿ ಇನ್ನು ಇವನು ರೈಲ್ವೆ ಸ್ಟೇಷನ್ ಕ್ರಾಸ್ ನಿಂದ ಹತ್ತುತ್ತಾನಂತೆ ಆದ್ರೆ ಇವನ್ನ ಗುರಿ ಏನಾಗಿತ್ತು ಪಂಪ್ ವೇಲ್ ಕಡೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿರ್ತಾನಂತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಈತನೇ ಆರೋಪಿ ಶಾರಿಕ್ ಈತನೇ ರೈಲ್ವೆ ಸ್ಟೇಷನ್ ಕ್ರಾಸ್ ನಲ್ಲಿ ಆಟೋ ಚಾಲಕ ಪುರುಷೋತ್ತಮ್ ಅನ್ನೋರ ಆಟೋವನ್ನ ಹತ್ತುತ್ತಾನೆ ತದನಂತರ ಏನೋ ಪ್ಲಾನ್ ಇತ್ತೋ ಏನೋ ಅಂತ ಗೊತ್ತಿಲ್ಲ ಪಂಪ್ ವೇಲ್ ಕಡೆಗೆ ನನ್ನ ಡ್ರಾಪ್ ಮಾಡಿ ಅಂತ ಹೇಳ್ತಾನಂತೆ ಇದು ಆಟೋ ಚಾಲಕ ನೀಡಿರೋ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಂದ್ರೆ ಅವ್ರು ಮೆನ್ಷನ್ ಮಾಡಿದ್ದಾರೆ ಯಾವ ರೀತಿ ಘಟನೆ ನಡೆಯಿತು ಯಾವ ರೀತಿ ಅವನು ಆಟೋಗೆ ಬಂದ ಅವನು ಎಲ್ಲಿ ಬಿಡಬೇಕು ಅಂತ ಹೇಳಿದ್ರು ಅಂತ ಆಟೋ ಚಾಲಕ ಪುರುಷೋತ್ತಮ್ ಇದನ್ನ ತಾವು ನೀಡಿರೋ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಏನಂದ್ರೆ ರೈಲ್ವೆ ಸ್ಟೇಷನ್ ಕ್ರಾಸ್ ನಲ್ಲಿ ಆಟೋ ಹತ್ತುತ್ತಾನೆ ತದನಂತರ ಪಂಪ್ವೆಲ್ಗೆ ಕರ್ಕೊಂಡು ಹೋಗಲು ಹೇಳ್ತಾನೆ ಈತ ಆರೋಪಿ ಶಾರಿಕ್ ಏನಿದ್ದಾನೆ ಆತ ತದನಂತರ ದಾರಿ ಮಧ್ಯೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಆ ದಾರಿ ಮಧ್ಯನೇ ಸ್ಫೋಟ ಮಾಡಿಸ್ಬೇಕಿತ್ತು ಅಥವಾ ಪರ್ಟಿಕ್ಯುಲರ್ ಆಗಿ ಪಂಪ್ವೆಲ್ ಕಡೆ ಹೋಗಿ ಅಲ್ಲಿ ಸ್ಫೋಟ ಮಾಡಬೇಕಿತ್ತು ಏನೋ ಗೊತ್ತಿಲ್ಲ ಬಟ್ ರೋಹನ್ ಸ್ಕ್ವೇರ್ ಕಟ್ಟಡದ ಬಳಿ ತಲುಪಿದಾಗ ಸ್ಫೋಟ ಸಂಭವಿಸಿದೆ ಸ್ಫೋಟ ಸಂಭವಿಸಿದ ತಕ್ಷಣ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಹೊಗೆ ಬಂದಿದೆ ಅಂತ ಸ್ಫೋಟಗೊಂಡ ತಕ್ಷಣ ಬೆಂಕಿ ಜೊತೆ ಹೊಗೆ ಕೂಡ ಕಾಣಿಸಿಕೊಳ್ಳುತ್ತೆ ತತ್ಕ್ಷಣ ಹೆದರ್ಕೊಂಡ ಆಟೋ ಚಾಲಕ ಹೊರಗಡೆ ಬರ್ತಾನೆ ಈತ ಸ್ವಲ್ಪ ಗಾಯಗಳಾಗತ್ತೆ ಆರೋಪಿ ಕೂಡ ಹೊರಗಡೆ ಬರ್ತಾನೆ ಅಲ್ಲಿನ ಸ್ಥಳೀಯರು ಅವರಿಬ್ಬರನ್ನ ಆಸ್ಪತ್ರೆಗೆ ಮೊಟ್ಟ ಮೊದಲವರೆಗೆ ಆಸ್ಪತ್ರೆಗೆ ದಾಖಲಿಸ್ತಾರೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡ್ತಾರೆ ತತ್ಕ್ಷಣ ಪೊಲೀಸರು ಬರ್ತಾರೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇವಾಗ್ಲೂ ತನಿಖೆ ನಡೀತಾ ಇದೆ